ನಮಸ್ಕಾರ, ಇದು ಕೆ ಸಿ ಎನ್ ಕನ್ನಡ ನ್ಯೂಸ್. ಕೇರಳದ ನಾಡಹಬ್ಬ ವಿಶು ಹಬ್ಬಕ್ಕೆ ಸಜ್ಜುಗೊಳ್ಳುತ್ತಿದೆ ಕಾಸರಗೋಡು. ನಮ್ಮೆಲ್ಲ ವೀಕ್ಷಕರಿಗೆ ವಿಶು ಹಬ್ಬದ ಶುಭಾಶಯಗಳು. ಈಗ ಹೆಡ್ಲೈನ್ಸ್. ಶಬರಿಮಲೆ ವಿಷಯದಲ್ಲಿ ಹೇಳಿಕೆ. UDF ಅಭ್ಯರ್ಥಿ ರಾಜಮೋಹನ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ದಾಖಲು. ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಕೆ. ಕಾಸರಗೋಡು ಜಿಲ್ಲೆಯಲ್ಲಿ ಆವಿಷ್ಕರಿಸಿದ ಚುನಾವಣಾ ಆ್ಯಪ್ ಮತದಾನ ಪ್ರಕ್ರಿಯೆ ಸುಗಮಗೊಳಿಸಲು ಸಹಕಾರಿ. ಚುನಾವಣಾ ಸಂಬಂಧ ಮಹತ್ವದ ಮಾಹಿತಿ ಪಡೆಯಲು ಉಪಯುಕ್ತ. ರಾಜ್ಯದಲ್ಲಿ ವಿಮಾನ ನಿಲ್ದಾಣ ಕೇಂದ್ರೀಕರಿಸಿ ವಂಚನಾ ಜಾಲ. ಉದ್ಯೋಗ ನೀಡುವುದಾಗಿ ಹೇಳಿ ಸಾವಿರಾರು ರೂಪಾಯಿ ಪಡೆದು ವಂಚನೆ. 300 ಮಿಕ್ಕಿ ಮಂದಿಯಿಂದ ಲಕ್ಷಾಂತರ ರೂಪಾಯಿ ಪಡೆದು ಮೋಸ ಮಾಡಿದ ವ್ಯಕ್ತಿಯ ಬಂಧನ. ಕೇರಳದ ನಾಡಹಬ್ಬ ವಿಶು ಆಚರಣೆಗೆ ಸಜ್ಜುಗೊಳ್ಳುತ್ತಿದೆ ಕಾಸರಗೋಡು ಜಿಲ್ಲೆ. ವಿಶು ಕಣಿಗೆ ವಿಶೇಷ ಆಕರ್ಷಣೆ. ಕೊನ್ನೆ ಹೂ ಮಾರುಕಟ್ಟೆಗೆ ಬಂದಿದೆ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹಗಳು. ಚಿನ್ಮಯ ಮಿಷನ್ ವತಿಯಿಂದ ಬಡವರಿಗೆ ಮನೆ ನಿರ್ಮಿಸಿ ನೀಡುವ ಯೋಜನೆ. 2 ಕುಟುಂಬಗಳಿಗೆ ನೀಡುವ ಮನೆಗಳಿಗೆ ಕೆಸರು ಕಲ್ಲು ಮುಹೂರ್ತ. ಸ್ವಾಮಿ ವಿವೇಕಾನಂದ ಸರಸ್ವತಿಯವರಿಂದ ಶಂಕುಸ್ಥಾಪನೆ. ಹೊಸೋಟು ಮಹಲ್ ಯೂತ್ ವಿಂಗ್ ವತಿಯಿಂದ ನಡೆಯಿತು ಸಾಮೂಹಿಕ ಮುಂಜಿ ಸುನ್ನತ್ತು. 61 ಮಕ್ಕಳಿಗೆ ಹೊಸ ಉಡುಪು ತೊಡಿಸಿ ಜುಮಾ ನಮಾಜ್. ಬಡ ಹೆಣ್ಮಕ್ಕಳ ವಿವಾಹಕ್ಕೂ ಸಜ್ಜುಗೊಳ್ಳುತ್ತಿರುವ ಯೂತ್ ವಿಂಗ್. ವಾರ್ತೆಗಳ ವಿವರ. ಕಾಸರಗೋಡು ಲೋಕಸಭಾ ಕ್ಷೇತ್ರದ UDF ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ನೀತಿ ಸಂಹಿತೆ ಉಲ್ಲಂಘಿಸಿರುವುದಾಗಿ ಆರೋಪಿಸಿ LDF ನೀಡಿದ ದೂರನ್ನು ಜಿಲ್ಲಾ ಚುನಾವಣಾಧಿಕಾರಿ ರಾಜ್ಯ ಚುನಾವಣಾಧಿಕಾರಿಗೆ ರವಾನಿಸಿದ್ದಾರೆ. ಉಣ್ಣಿತಾನ್ ನೀತಿ ಸಂಹಿತೆ ಉಲ್ಲಂಘಿಸಿರುವುದಾಗಿ ಜಿಲ್ಲಾ ಚುನಾವಣಾಧಿಕಾರಿ ವರದಿಯಲ್ಲಿ ಹೇಳಲಾಗಿದೆ. ಶಬರಿಮಲೆ ಕುರಿತು ನೀಡಿದ ಹೇಳಿಕೆ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. LDF ಕಾಸರಗೋಡು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಕಾರ್ಯದರ್ಶಿ ಶಾಸಕ TV ರಾಜೇಶ್ ಅವರು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಅವರಿಗೆ ದೂರು ನೀಡಿದ್ದಾರೆ. ರಾಜಮೋಹನ್ ಉಣ್ಣಿತಾನ್ ಶಬರಿಮಲೆ ವಿಷಯವನ್ನು ಪ್ರಚಾರ ವಿಷಯವನ್ನಾಗಿಸಿದ್ದಾರೆ ಎಂದು CPM ದೂರು ನೀಡಿದೆ. ಪಯ್ಯನೂರಿನಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿರುವ ಬಗ್ಗೆ ವಿಡಿಯೋವನ್ನು ಸಹ ಚುನಾವಣಾಧಿಕಾರಿಗೆ ಹಸ್ತಾಂತರಿಸಿದ್ದಾರೆ. ವಿಧಾನಸಭೆ ಕ್ಷೇತ್ರದ ನಾನಾ ಪ್ರದೇಶಗಳಲ್ಲಿ ನಡೆಸಿದ ಚುನಾವಣಾ ಪ್ರಚಾರದಲ್ಲಿ ವಿಷಯವನ್ನು ಪದೇ ಪದೇ ಉಲ್ಲೇಖಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. UDF ಸ್ಥಾನಾರ್ಥಿ ತೆರೆಯೆಡುಪ್ ಕೋಡ್ ಆಫ್ ಕಾಂಡಾಕ್ಟ್ ವೈಲೇಟ್ ചെയ്തുകൊണ്ട് ಮದವಿಕಾರಂ ഉണർത്തുന്ന വിധത്തിലും LDFനെതിരായിട്ട് വിവിധ വിഭാഗങ്ങളെ തിരിച്ചുവിടുന്നതിന് വേണ്ടിയിട്ടുള്ള വളരെ ആസൂത്രിതമായ ഒരു പ്രചാരവേല നടത്തിക്കൊണ്ടിരിക്കുകയാണ്. അതേ മണ്ഡലത്തിലുടനീളം നടത്തിയ പ്രസംഗങ്ങൾ അതിൻ്റെ ഏറ്റവും വലിയ തെളിവാണ്. ബഹുമാനപ്പെട്ട സുപ്രീം കോടതിയെ അവഹേളിക്കുന്ന വിശ്വാസികൾക്കിടയിൽ വളരെയേറെ തെറ്റിദ്ധാരണ ഉളവാക്കുന്ന വിധത്തിലുള്ള തെരഞ്ഞെടുപ്പ് ചട്ട ലംഘനമാണ് ഇവിടെ നടത്തിക്കൊണ്ടിരിക്കുന്നത്. അപ്പോൾ അത് സംബന്ധിച്ച് അദ്ദേഹത്തിൻ്റെ പ്രസംഗത്തിൻ്റെ CDയും രേഖാമൂലം പരാതിയും ജില്ലാ നമ്മുടെ ഭരണാധികാരിയായിട്ടുള്ള ലോക്സഭാ മണ്ഡലം ഭരണാധികാരിയായിട്ടുള്ള കലക്ടർക്ക് കൈമാറിയിട്ടുണ്ട്. ಶಬರಿಮಲ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ತೀರ್ಪನ್ನು ಅವಹೇಳನ ಮಾಡಿದ್ದಲ್ಲದೆ ಮತ ಸೌಹಾರ್ದತೆಯನ್ನು ಹಾಳು ಮಾಡುವಂತಹ ಹೇಳಿಕೆ ನೀಡಿದ್ದಾರೆ ಎಂದು LDF ದೂರು ನೀಡಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ರಾಜ್ಯ ಚುನಾವಣಾಧಿಕಾರಿ ಪ್ರಕರಣವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಆವಿಷ್ಕರಿಸಿದ ಪೋಲ್ ಮ್ಯಾನೇಜರ್ ಆಪ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಮತದಾನ ಸಂಬಂಧ ಸಮಗ್ರ ಮಾಹಿತಿ ಮತಗಟ್ಟೆ ಸಿಬ್ಬಂದಿಗೆ ಸೂಕ್ತ ಅವಧಿಯಲ್ಲಿ ಲಭಿಸುವಂತಾಗಲು ಈ ಆಪ್ ಸಿದ್ಧಪಡಿಸಲಾಗಿದೆ. ಇದೀಗ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಪ್ರಕಟಿಸಿರುವ ಈ ಮೊಬೈಲ್ ಆಪ್ಗೆ ಪ್ರಧಾನ ಚುನಾವಣಾಧಿಕಾರಿ ಮಂಜೂರಾತಿ ನೀಡಿದ್ದಾರೆ. ಪೋಲ್ ಮ್ಯಾನೇಜರ್ ಆಪ್ ನಿಯಂತ್ರಣ ನಿಟ್ಟಿನಲ್ಲಿ ರಿಟರ್ನಿಂಗ್ ಆಫೀಸರ್, ಸಹಾಯಕ ರಿಟರ್ನಿಂಗ್ ಆಫೀಸರ್ ಮೊದಲಾದ ಸಿಬ್ಬಂದಿ ಸೇರಿರುವ ಈ ವೆಬ್ ಪೋರ್ಟಲ್ ಒಂದು ಜಾರಿಯಲ್ಲಿದೆ. ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿದ ನಂತರ ಮೊಬೈಲ್ ನಂಬರ್ OTP ಬಳಸಿ ನೋಂದಣಿ ನಡೆಸಿದ ನಂತರ ಆ್ಯಪ್ ಬಳಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಬ್ಬಂದಿ ಅವರ ದೂರವಾಣಿ ಸಂಖ್ಯೆ ಸ್ಪಷ್ಟವಾಗಿ ಆಪ್ಲೋಡ್ ನಡೆಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಮತದಾನ ಸೂಕ್ತ ರೀತಿ ನಡೆಯುತ್ತಿದೆ ಎಂದು ಖಚಿತಪಡಿಸಲು ಈ ಆ್ಯಪ್ ಪೂರಕವಾಗಿದೆ. ಮತಗಟ್ಟೆ ಸಿಬ್ಬಂದಿ ಮತಗಟ್ಟೆಗೆ ಹೊರಟಿದ್ದಾರೋ ಇಲ್ಲವೋ ಎಂದು ಹೊರಟಿದ್ದರೆ ಅವರು ಎಲ್ಲಿವರೆಗೆ ತಲುಪಿದ್ದಾರೆ ಎಂದು, ಅಣಕು ಮತದಾನ ಮೋಕ್ ಪೋಲ್ ಶುರು ಮಾಡಿದ್ದಾರೋ ಇಲ್ಲವೋ ಎಂದು ಇತ್ಯಾದಿ ವಿಚಾರಗಳನ್ನು ಈ ಆ್ಯಪ್ ಮೂಲಕ ತಿಳಿಯಬಹುದಾಗಿದೆ. ಸಾಲಿನಲ್ಲಿ ನಿಂತಿರುವ ಮತದಾರರ ಸಂಖ್ಯೆ, ಪ್ರತಿ ತಾಸಿಗೊಮ್ಮೆ ಮತದಾನದ ಪ್ರಮಾಣ,
ಕೊನೆಯ ಮತದಾನ, ಮತದಾನ ಕೊನೆಗೊಳಿಸಲಾಗಿದೆಯೇ ಇಲ್ಲವೇ ಎಂದು, ಮತಗಟ್ಟೆ ಸಿಬ್ಬಂದಿ ಸುರಕ್ಷಿತವಾಗಿ ಮತಗಟ್ಟೆಗೆ ತಲುಪಿದ್ದಾರೋ ಇಲ್ಲವೋ ಎಂದು ಕೂಡ ವಿಚಾರಗಳನ್ನು ಈ ಆ್ಯಪ್ ಮೂಲಕ ತಿಳಿಯಬಹುದಾಗಿದೆ. ಚುನಾವಣಾ ವೇಳೆ ಅನಿರೀಕ್ಷಿತ ಘಟನೆಗಳು, ಕೃತ್ಯಗಳು, ಮತದಾನಕ್ಕೆ ತಡೆಯುಂಟು ಮಾಡುವುದು ಇತ್ಯಾದಿ ನಡೆದಲ್ಲಿ, ಇವಿಎಂ ಕೆಟ್ಟು ಹೋಗುವಿಕೆ ಇತ್ಯಾದಿ ನಡೆದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಚ್ಚರಿಸುವ ಸೌಲಭ್ಯ ಪೋಲ್ ಮ್ಯಾನೇಜರ್ ಆ್ಯಪ್ನಲ್ಲಿದೆ. ಈ ಮೊಬೈಲ್ ಆ್ಯಪ್ ಬಳಕೆ ಸಂಬಂಧ ಆಯಾ ಸೆಕ್ಟರ್ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ. ಯಾವುದೋ ಕಾರಣದಿಂದ ಆ್ಯಪ್ ಬಳಸಲು ಸಾಧ್ಯವಾಗದೇ ಇದ್ದಲ್ಲಿ ಆಯಾ ಸೆಕ್ಟರ್ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಸೆಕ್ಟರ್ ಅಧಿಕಾರಿಗಳು ಈ ಮಾಹಿತಿಯನ್ನು ಆ್ಯಪ್ನಲ್ಲಿ ಅಪ್ಲೋಡ್ ನಡೆಸುವರು. ಈ ಮೂಲಕ ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳ ಮಾಹಿತಿ ಸಂಬಂಧಪಟ್ಟ ಸಿಬ್ಬಂದಿಗೆ ಲಭಿಸಲಿದೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ಕೇರಳದಲ್ಲಿ ವಿಮಾನ ನಿಲ್ದಾಣಗಳನ್ನು ಕೇಂದ್ರೀಕರಿಸಿ ಕೆಲಸ ನೀಡುವುದಾಗಿ ಭರವಸೆ ನೀಡಿ ಲಕ್ಷಾಂತರ ರೂಪಾಯಿಗಳ ವಂಚನೆ ನಡೆಸಿದ ಸೀರಿಯಲ್ ಛಾಯಾಗ್ರಾಹಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೋಟಯಂ ಮಣ್ಣಾರ್ಕಾಡ ನಿವಾಸಿ ಕುರಿಯನ್ ಮ್ಯಾಥ್ಯೂ ಯಾನೆ ಬೇಬಿ ಎಂಬಾತ ಬಂಧಿತ ವ್ಯಕ್ತಿಯಾಗಿದ್ದಾನೆ. ಏರ್ ಇಂಡಿಯಾದ ನಕಲಿ ಲೆಟರ್ ಹೆಡ್ ಸೃಷ್ಟಿಸಿ ಈ ವಂಚನೆ ನಡೆಸಲಾಗುತ್ತಿದೆ. ಕಂಪ್ಯೂಟರ್ ಸಂಸ್ಥೆಯೊಂದನ್ನು ಈತ ನಡೆಸುತ್ತಿದ್ದಾನೆ. ಅಂತಾರಾಜ್ಯ ಮಟ್ಟದಲ್ಲಿ ಈತ ಈ ರೀತಿ ಹಲವರನ್ನು ವಂಚಿಸಿದ್ದಾನೆಂದು ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಈತನನ್ನು ಕೋರ್ಟ್ಗೆ ಹಾಜರುಪಡಿಸಿ ಬಳಿಕ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿಷು ಹಬ್ಬ ಆಚರಣೆಯಲ್ಲಿ ಕೊನೆ ಹೂವು ವಿಶೇಷ ಆಕರ್ಷಣೆಯಾಗಿದೆ. ಕೇರಳೀಯರು ಈ ಹೂವನ್ನು ಸಂಗ್ರಹಿಸಿ ವಿಷು ಕಣಿಯನ್ನು ಅಲಂಕರಿಸುವುದು ಸಾಮಾನ್ಯವಾಗಿದೆ. ಇದೀಗ ಕೊನೆ ಹೂವು ಬಿಡುವ ಮರಗಳು ಕಡಿಮೆಯಾಗುತ್ತಿದೆ. ಆದರೆ ಈ ಹೂಗಳು ಬೀದಿ ಬೀದಿಗಳಲ್ಲಿ, ನಗರಗಳಲ್ಲಿ ಖರೀದಿಗೆ ದೊರಕುತ್ತಿರುವುದು ಮಾತ್ರ ಸಮಾಧಾನಕರ. ವಿಷು ಹಬ್ಬಕ್ಕೆ ಕಣಿಯಿರಿಸುವುದಕ್ಕೆ ಕೇರಳೀಯರು ಅಗತ್ಯವಾಗಿ ಬಳಸುವ ಕೊನೆ ಹೂವು ಈಗ ಈ ಹಿಂದಿನಂತೆ ಸುಲಭವಾಗಿ ದೊರಕುವುದಿಲ್ಲ. ಈ ಹೂವಿನ ಮರಗಳು ಕಡಿಮೆಯಾಗಿರುವುದು ಇದಕ್ಕೆ ಕಾರಣ. ಆದರೆ ಇದೀಗ ಪೇಟೆ, ನಗರಗಳಲ್ಲಿ ಮತ್ತು ಬೀದಿಗಳಲ್ಲಿ ಈ ಹೂಗಳನ್ನು ಮಾರಾಟ ಮಾಡಲಾಗುತ್ತಿದೆ. ವಿಷು ಕಣಿಯನ್ನು ಆಕರ್ಷಕಗೊಳಿಸಲು ಕೊನೆ ಹೂವನ್ನು ಹೆಚ್ಚಿನವರು ಬಳಸುತ್ತಿದ್ದಾರೆ. ಕಡು ಹಳದಿ ವರ್ಣದ ಈ ಹೂಗಳು ಈಗ ಎಲ್ಲ ಕಡೆಗಳಲ್ಲಿ ದೊರಕುತ್ತಿರುವುದು ವಿಷು ಹಬ್ಬಕ್ಕೆ ಹೆಚ್ಚಿನ ಮೆರುಗು ನೀಡಲು ಸಹಕಾರಿಯಾಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊನೆ ಹೂವು ಸಾಮಾನ್ಯವಾಗಿ ಅರಳುತ್ತಿವೆ. ಕೊನೆ ಹೂವು ಸಹಿತ ವಿಷು ಕಣಿಯನ್ನು ಅಲಂಕರಿಸಿ ಹೆಚ್ಚಿನ ಮೆರುಗನ್ನು ನೀಡಲಾಗುತ್ತಿದೆ. ಆದರೆ ಇದರ ಮರಗಳು ಈಗ ಕಡಿಮೆಯಾಗುತ್ತಿರುವುದು ಮಾತ್ರ ಆತಂಕದ ವಿಷಯವಾಗಿದೆ. ವಿಷು ಕೇರಳೀಯರಿಗೆ ವಿಶೇಷ ಹಬ್ಬವಾಗಿದೆ. ವಿಷುವಿಗಾಗಿ ಈ ಬಾರಿಯೂ ಶ್ರೀಕೃಷ್ಣ ವಿಗ್ರಹಗಳು ಕಾಸರಗೋಡು ನಗರದಲ್ಲಿ ಮಾರಾಟಕ್ಕೆ ತಲುಪಿವೆ. ನೆರೆ ರಾಜ್ಯಗಳಿಂದ ಈ ವಿಗ್ರಹಗಳನ್ನು ನಿರ್ಮಿಸಿ ತರಲಾಗುತ್ತಿದೆ. ವಿಷು ಕಣಿಗೆ ಈ ವಿಗ್ರಹವನ್ನು ಇರಿಸಲಾಗುತ್ತಿದ್ದು, ರಂಗುರಂಗಿನ ಈ ವಿಗ್ರಹಗಳು ಜನರ ಗಮನ ಸೆಳೆಯುತ್ತಿದ್ದು, ಇದರ ಬೆಲೆಯೂ ಕೈಗೆಟಕುವಂತಾಗಿದೆ. ಕೇರಳದಲ್ಲಿ ವಿಷು ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಕೇರಳದ ನಾಡಹಬ್ಬವಾಗಿದೆ ವಿಷು. ಪ್ರತಿ ಮನೆಯಲ್ಲಿಯೂ ಸಂಭ್ರಮ ಸಡಗರದಿಂದ ವಿಷು ಹಬ್ಬವನ್ನು ಆಚರಿಸಲಾಗುತ್ತಿದೆ. ವಿಷು ಕಣಿಯಿರಿಸಲು ನಿಸರ್ಗದಲ್ಲಿ ದೊರೆಯುವ ಹಣ್ಣು ತರಕಾರಿಗಳ ಜತೆಗೆ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಲಾಗುತ್ತಿದೆ. ಇದೀಗ ಕಾಸರಗೋಡು ನಗರದ ಜನದಟ್ಟಣೆಯ ಕೇಂದ್ರಗಳಾದ ಹೊಸ ಬಸ್ ನಿಲ್ದಾಣ ಮತ್ತು ಹಳೆ ಬಸ್ ನಿಲ್ದಾಣಗಳಲ್ಲಿ ವರ್ಣರಂಜಿತ ವೈವಿಧ್ಯತೆಯ ಶ್ರೀಕೃಷ್ಣ ಭಗವಾನ್ ವಿಗ್ರಹಗಳು ಮಾರಾಟಕ್ಕೆ ತಲುಪಿವೆ. ಇದನ್ನು ಮಾರಾಟ ಮಾಡುವವರು ಕರ್ನಾಟಕ ಮೂಲದವರು. ಇವರು ಹಲವು ವರ್ಷಗಳಿಂದ ಕಾಸರಗೋಡಿಗೆ ಬಂದು ವಿಗ್ರಹಗಳನ್ನು ಮಾರಾಟ ಮಾಡುತ್ತಾರೆ. ವಿಗ್ರಹಗಳನ್ನು ಕಾಂಜಂಗಾಡಿನಿಂದ ತರುತ್ತಿರುವುದಾಗಿಯೂ, ನಾವು ಮಾರಾಟ ಮಾಡುವವರು ಮಾತ್ರವೆಂದು ವಿಗ್ರಹ ಮಾರುವ ಮೂಲತಃ ಕರ್ನಾಟಕ ಹಾಸನದ ಮಂಜುಳಾ ಕೆಸಿಎನ್ನೊಂದಿಗೆ ತಿಳಿಸಿದ್ದಾರೆ. ಐದು ವರ್ಷದಿಂದ ಇದೆ ವ್ಯಾಪಾರ. ಅಂದರೆ ವರ್ಷಕ್ಕೆ 3 ದಿವಸ ವ್ಯಾಪಾರ ಮಾಡ್ತೀವಿ. ಜಾತ್ರೆ ವ್ಯಾಪಾರ ಮೀಡಿಯಮ್ಸ್ ಸ್ವಲ್ಪ ಆಗ್ತದೆ. ಫಸ್ಟ್ ದಿವಸ 2 ದಿವಸ ಸ್ವಲ್ಪ, ಲಾಸ್ಟ್ನೇ ದಿವಸ ಸ್ವಲ್ಪ ವ್ಯಾಪಾರ ಆಗ್ತದೆ. ರೈಟು ಅದೇ ಸಣ್ಣದಕ್ಕೆ 250, ದೊಡ್ಡದಕ್ಕೆ 350 ರೂಪಾಯಿ. ಅದರಲ್ಲಿ ನಮಗೆ ಸ್ವಲ್ಪನೇ ಲಾಭ ಸಿಕ್ಕೋದು. ಬಂಡಿ ಚಾರ್ಜ್ ಎಲ್ಲ ಕೊಡ್ತೀವಲ್ಲ, ಅದಕ್ಕೆಲ್ಲ ಕೊಡಬೇಕಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಸಿಗ್ತದೆ ಲಾಭ ಅಷ್ಟೆ. ಬಿಸಿಲೆಲ್ಲ ನಾವು ಕೆಲಸ ಮಾಡಿ ಸ್ವಲ್ಪ ಸಿಗ್ತದೆ ಲಾಭ ಅಷ್ಟೆ. ಎರಡು ರೀತಿಯ ವಿಗ್ರಹಗಳನ್ನು ಇವರು ಮಾರಾಟ ಮಾಡುತ್ತಿದ್ದಾರೆ. ಸಣ್ಣ ವಿಗ್ರಹಕ್ಕೆ 250 ಮತ್ತು ಅದಕ್ಕಿಂತ ದೊಡ್ಡ ವಿಗ್ರಹಕ್ಕೆ 350 ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಬಿಸಿಲಿನ ತಾಪ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷ ವ್ಯಾಪಾರದಲ್ಲಿ ಕುಸಿತ ಉಂಟಾಗಿದೆ ಎಂದು ಅವರು ಹೇಳುತ್ತಾರೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ಮನೆಯಿಲ್ಲದ ಬಡವರಿಗೆ ಆಸರೆಯಾಗಿ ಚಿನ್ಮಯ ಮಿಷನ್ನ ಹೋಮ್ ಫಾರ್ ಹೋಮ್ಲೆಸ್ ಯೋಜನೆಯಡಿಯಲ್ಲಿ ನಿರ್ಮಿಸಿ ನೀಡುವ ಮನೆಗಳ ಕೆಸರು ಕಲ್ಲು ಹಾಕುವ ಕಾರ್ಯಕ್ರಮ ನಡೆಯಿತು. ಚಿನ್ಮಯ ಮಿಷನ್ ಮುಖ್ಯಸ್ಥ ಸ್ವಾಮಿ ವಿವೇಕಾನಂದ ಸರಸ್ವತಿ ಕೆಸರು ಕಲ್ಲು ಮುಹೂರ್ತ ನೆರವೇರಿಸಿದರು.
ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಸ್ವಂತ ಮನೆ ಎಂಬ ಕನಸನ್ನು ಸಾಕಾರಗೊಳಿಸಲು ಚಿನ್ಮಯ ಮಿಷನ್ನ ಹೋಮ್ ಫಾರ್ ಹೋಮ್ಲೆಸ್ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ಕಾಸರಗೋಡು ಬೀರಂತಬೈಲಿನ ಬಾಲಕೃಷ್ಣನ್ ಹಾಗೂ ಪಾರಕಟ್ಟೆಯ ಬಿಂದು ಎಂಬವರಿಗಾಗಿ ನೂತನ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಚಿನ್ಮಯ ಮಿಷನ್ ಮುಖ್ಯಸ್ಥ ಸ್ವಾಮಿ ವಿವಿಕ್ತಾನಂದರವರು ಕೆಸರು ಕಲ್ಲು ಮುಹೂರ್ತ ನೆರವೇರಿಸಿದರು. ಪೊಸೋಟು ಮಹಾಲ್ ಯೂತ್ ವಿಂಗ್ ವತಿಯಿಂದ ಸಾಮೂಹಿಕ ಉಚಿತ ಮುಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪೊಸೋಟ್ನಲ್ಲಿರುವ ಮಂತ್ರಿ ಮಹಲ್ನಲ್ಲಿ 61 ಮಕ್ಕಳಿಗೆ ಮುಂಜಿ ಸುನ್ನತ್ತು ನಡೆಸಲಾಗಿತ್ತು. ಇವರಿಗೆ ಶುಕ್ರವಾರ ಹೊಸ ಉಡುಪುಗಳನ್ನು ತೊಡಿಸಿ ಜುಮಾ ನಮಾಜಿಗೆ ಕೊಂಡೊಯ್ಯಲಾಯಿತು. ಮುಂದಿನ ದಿನಗಳಲ್ಲಿ ನಿರ್ಗತಿಕ ಕುಟುಂಬದ 5 ಹೆಣ್ಣು ಮಕ್ಕಳನ್ನು ಸಂಘಟನೆಯ ಖರ್ಚಿನಲ್ಲಿ ಉಚಿತವಾಗಿ ಮದುವೆ ಮಾಡಿಕೊಡುವ ಉದ್ದೇಶವನ್ನು ಕೂಡ ಈ ಸಂಘಟನೆ ಇಟ್ಟುಕೊಂಡಿರುವುದಾಗಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಪೊಸೋಟಿನಲ್ಲಿರುವ ಮಂತ್ರಿ ಮಹಲ್ನಿಂದ ಮುಂಜಿಯಾದ ಮಕ್ಕಳಿಗೆ ನೋಟಿನ ಮಾಲೆ ಹಾಕಿ ಗೌರವದಿಂದ ಘೋಷಯಾತ್ರೆಯಲ್ಲಿ ಪೊಸೋಟು ಜುಮಾ ಮಸೀದಿಗೆ ಕರೆತರಲಾಯಿತು. ಇದಕ್ಕೆ ಸಂಘಟನೆ ಅಧ್ಯಕ್ಷ ಸಿದ್ದಿಕ್ ಪೊಸೋಟು, ಪ್ರಧಾನ ಕಾರ್ಯದರ್ಶಿ ಬಿಎಂ ಮನ್ಸೂರ್, ಪದಾಧಿಕಾರಿಗಳಾದ ಪಿಕೆ ಕುಂಜಿಮೋನು, ಆಸೀಫ್ ಪಿಡಿಪಿ, ಸಮದ್ ಬಿಎಂ, ಇಸ್ಮಾಯಿಲ್ ಎಎಂ, ಸಿರಾಜ್ ಬಿಎಸ್, ಸಿದ್ದಿಕ್ ಇಸ್ಮಾಯಿಲ್, ಮುನೀರ್ ಎಂಎಸ್ ಮೊದಲಾದವರು ಮುಂದಾಳತ್ವ ನೀಡಿದರು. ಜುಮಾ ನಮಾಜಿನ ಬಳಿಕ ಮುಂಜಿಯಾದ ಮಕ್ಕಳನ್ನು ಪ್ರತ್ಯೇಕವಾಗಿ ಸಜ್ಜೀಕರಿಸಿದ ವೇದಿಕೆಯಲ್ಲಿ ಕೂರಿಸಿ ಹಾಡುಗಳನ್ನು ಹಾಡಿ ಸಂಭ್ರಮಿಸಲಾಯಿತು. ಬಳಿಕ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊಸೋಟು ಜಮಾಯತ್ ಮುದರಿ ಸಯೀದ್ ಜಿಫ್ರಿ ಜೈನುಲ್ ಅಬಿದಿನ್ ತಂಗಲ್, ಖತೀಬ್ ಶರೀಫ್ ಅಶ್ರಫಿ, ಮಜೀದ್ ಬಾಖವಿ, ಜಮಾಯತ್ ಅಧ್ಯಕ್ಷ ಆರ್ ಕೆ ಬಾಬಾ ಹಾಜಿ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎ ಕೆ ಎಂ ಅಶ್ರಫ್, ಎಸ್ ಎಂ ಬಶೀರ್, ವಾರ್ಡ್ ಸದಸ್ಯರಾದ ಬಶೀರ್ ಅಬ್ದುಲ್ಲಾ ಗುಡ್ಡಕೇರಿ ಮೊದಲಾದವರು ಶುಭವನ್ನು ಹಾರೈಸಿದರು. കഴിഞ്ഞ മാർച്ച് 31 തീയതി 61 കുട്ടികളുടെ സുന്നത്ത് കർമ്മം കഴിഞ്ഞിരുന്നു. അതിൻ്റെ ഭാഗമായി ഇന്ന് സുന്നത്ത് കല്യാണമാണ് ഇവിടെ നടന്നുകൊണ്ടിരിക്കുന്നത്. കഴിഞ്ഞ 6 മാസക്കാലമായി പൊസോട്ട് മഹലിലെ യൂത്ത് വിങ്സ് എന്ന ഈ സംഘടന നിരവധി കാരുണ്യ പ്രവർത്തനങ്ങൾക്ക് നേതൃത്വം കൊടുത്തുകൊണ്ടിരിക്കുകയാണ്. വരും കാലങ്ങളിൽ ഇതിലും കൂടുതൽ നല്ല നല്ല പ്രവൃത്തികളുമായി മുന്നോട്ട് പോകണം എന്നാണ് ഞങ്ങളുടെ ആഗ്രഹം. അതിനുവേണ്ടി നാട്ടിലെ നല്ലവരായ എല്ലാ ಆಳ್ಕಾರೂ ನಲ್ಲ ಸಹಕರಣಮಾನ ಯಂಗಳಿಗೆ ಇಂಗೋಟು ತಂದುಕೊಂಡಿರಿಕುನು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಅಬ್ದುಲ್ ರಹಿಮನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಉತ್ತರ ಕೇರಳದಲ್ಲಿ ವಿಷುಕಣಿ ಇರಿಸುವುದರಲ್ಲಿ ನೀಲೇಶ್ವರದ ಎರಿಕುಳಂನ ಮಣ್ಣಿನ ಪಾತ್ರೆಗಳು ಪ್ರಧಾನ ಘಟಕವಾಗಿವೆ. ಪ್ರತಿ ವರ್ಷವೂ ವಿಷು ಹಬ್ಬದ ವೇಳೆ ಇವರು ನಿರ್ಮಿಸುವ ಮಣ್ಣಿನ ಪಾತ್ರೆಗಳು ಇಲ್ಲಿನವರ ಉಪಜೀವನ ಮಾರ್ಗವೂ ಆಗಿದೆ. ಸಾಂಪ್ರದಾಯಿಕ ರೀತಿಯಲ್ಲಿ ಈ ಮಣ್ಣಿನ ಪಾತ್ರೆಗಳನ್ನು ಇವರು ನಿರ್ಮಿಸಿ ಮಾರಾಟ ಮಾಡುತ್ತಾರೆ. ವಿಷು ಹಬ್ಬಕ್ಕಾಗಿ ಉತ್ತರ ಕೇರಳದ ಮಲಯಾಳಿಗಳು ಮಣ್ಣಿನ ಮಡಿಕೆಗಳನ್ನು ಹೆಚ್ಚಾಗಿ ಬಳಸುತ್ತಾರೆ. ಈ ಮಣ್ಣಿನ ಮಡಿಕೆಗಳನ್ನು ನೀಲೇಶ್ವರದ ಎರಿಕುಳಂ ಎಂಬಲ್ಲಿ ನಿರ್ಮಿಸಲಾಗುತ್ತಿದೆ. ಈ ಮಣ್ಣಿನ ಮಡಿಕೆಗಳು ಸಾಮಾನ್ಯ ಮಡಿಕೆಗಳಂತಿರದೆ ಆಕರ್ಷಕ ರೀತಿಯಲ್ಲಿವೆ. ವಿಷುಕಣಿಗೆ ಬಳಸುವ ಮಣ್ಣಿನ ಮಡಿಕೆಗಳಿಗೆ ಅಕ್ಕಿ ಹುಡಿಯಿಂದ ವಿಶೇಷ ಚಿತ್ತಾರಗಳನ್ನು ಬಿಡಿಸಲಾಗುತ್ತಿದೆ. ಮಡಿಕೆ ನಿರ್ಮಾಣಕ್ಕೆ ಬೇಕಾದ ಆವೆ ಮಣ್ಣನ್ನು ಎರಿಕುಳಂ ಬಯಲಿನಿಂದ ಸಂಗ್ರಹಿಸಿ ಈ ವಿಷು ಮಡಿಕೆಗಳನ್ನು ನಿರ್ಮಿಸಲಾಗುತ್ತಿದೆ. ಇದನ್ನು ನಿರ್ಮಿಸುವ ಕುಟುಂಬಗಳು ಹಲವಾರು ವರ್ಷಗಳಿಂದ ಈ ಗುಡಿಕೆಗಾರಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದು ಇವರಿಗೆ ಉಪಜೀವನ ಮಾರ್ಗವೂ ಹೌದು. ಕೃಷಿ ಭೂಮಿಯಲ್ಲಿ ಗುಳಿ ಉಳಿಸೆಡ್ತ್ ಮಣ್ಣೊಡೆ ನಮ್ಮಳೆ ಬಿಟ್ಟು ಶೇಖರಿಸಿಕೊಂಡು ಆ ಮಣ್ಣೊಡಾನ ಅದೇ ಕೂಡ ಕೂಳಿ ಚೇತಾನ ಚಟ್ಟಿ ಉಂಟಾಕುನದು. ಇಪ್ಪ ಒಂದು ಚಟ್ಟಿ 100 ರೂಪ ಮುತ 150 ರೂಪ ವರೆ ಒಂದು ಚಟ್ಟಿ മാർക്കറ്റിൽ പോകുന്നുണ്ട്. വലിയ നല്ല രീതിയിൽ ഇപ്പോഴത്തെ കച്ചവടം നടക്കുന്ന മാർക്കറ്റുണ്ട്. പിന്നെ ഈ മണല് പൂഴി ചാലിന് മാറിക്കൊണ്ടിരും അതുകൊണ്ട് കൂടെ മിസ് ചെയ്തിട്ട് മിസ്സിലിട്ട് അച്ചിതാന്ന് ചട്ടി ഉണ്ടാക്കുന്നു. മുമ്പത്തെ കാലത്ത് ഇറങ്ങാൻ 2 ആൾക്കാർ ഇതിന് ഫുള്ള് മിറക്കാണോ. ഇപ്പോൾ പറഞ്ഞാൽ ഒരാളെ കൊണ്ട് ചട്ടി തനിയെ ഉണ്ടാകുന്നുണ്ട്. ഞങ്ങൾ അതിന് വേണ്ടിയിട്ട് ആനുകൂല്യം കിട്ടിയിട്ടുണ്ട്. അരക്കുന്ന മെഷീനുണ്ട്, കലമുണ്ടാക്കുന്ന മെഷീനുണ്ട്. ಕಾಞ್ಞಂಗಾಡು ನೀಲೇಶ್ವರ ಪೇಟೆಯಲ್ಲಿ ತಂದು ಈ ಆಕರ್ಷಕ ಮಡಿಕೆಗಳನ್ನು ಇವರು ಮಾರಾಟ ಮಾಡುತ್ತಾರೆ. ಕೇರಳ ಮಾಪಿಳೆ ಕಲಾ ಅಕಾಡೆಮಿ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಅಶಕ್ತ ಕಲಾವಿದರ ಕುಟುಂಬಗಳಿಗೆ ಮನೆ ಕಟ್ಟಿ ನೀಡಲು ಯೋಜನೆಯೊಂದನ್ನು ಹಮ್ಮಿಕೊಳ್ಳಲಾಗಿದೆ. ಇಶಲ್ ಬೈತ್ ಎಂಬ ಹೆಸರಿನ ಯೋಜನೆಯ ಅಂಗವಾಗಿ ನಿರ್ಮಿಸಲಾಗುವ ಮೊದಲ ಮನೆಗೆ 27 ಪಾಣಕ್ಕಾಡು ಮುನವರ್ ಅಲಿ ಶಿಹಾಬ್ ತಂಗಲ್ ಶಿಲಾನ್ಯಾಸ ನೆರವೇರಿಸುವರು. ಮಾಪಿಳ್ಳೆ ಕಲಾಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿರುವ ಕೇರಳ ಮಾಪಿಳ್ಳೆ ಕಲಾ ಅಕಾಡೆಮಿಯ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ 5 ಮನೆಗಳನ್ನು ನಿರ್ಮಿಸಿಕೊಡಲಾಗುತ್ತಿದೆ. ಇಶಲ್ ಬೈತ್ ಎಂಬ ಹೆಸರಿನಲ್ಲಿ ಕಾರ್ಯಗತಗೊಳಿಸುವ ಯೋಜನೆಯ ಮೊದಲ ಮನೆಗೆ 27 ಬೆಳಿಗ್ಗೆ 11 ಏರಿಯಾಲ್ನಲ್ಲಿ ಪಣಕಾಡ್ ಮುನವರಲ್ಲಿ ಶಿಹಾಬ್ ತಂಗಳ್ ಶಂಕುಸ್ಥಾಪನೆ ನಿರ್ವಹಿಸುವರು ಎಂದು ಆಯೋಜಕರು ತಿಳಿಸಿದ್ದಾರೆ. ಮರುಹೂಂ ಟಿ ಉಬೈದ್ ಸಾಹಿಬಿಂಡೆ ನಾಮೋದಯತಿಲ್ ಅವರುಡೆ ಸ್ಮರಣ
എന്നും ഞങ്ങളുടെ മുമ്പിൽ ഉണ്ടാകണമെന്നുള്ള ഒരു ആഗ്രഹത്തോടു കൂടെ അദ്ദേഹത്തിൻ്റെ നാമോദയത്തിലാണ് ഇശൽ ബൈത്ത് എന്ന് പറയുന്ന ഈ ഭവനം നിർമ്മിക്കാനുള്ള തീരുമാനം ഞങ്ങൾ എടുക്കുന്നത്. അതിൻ്റെ ആദ്യത്തെ വീടിൻ്റെ കുറ്റിയടിക്കൽ കർമ്മം ഈ വരുന്ന 17-ാം തീയതി ബുധനാഴ്ച രാവിലെ 11 മണിക്ക് കാസർഗോഡ് മുഗ്രാപുത്തൂർ പഞ്ചായത്തിലെ എരിയാലുള്ള സ്ഥലത്ത് വെച്ച് നമ്മുടെ പ്രിയങ്കരനായ പാണക്കാട് തറവാടിലെ പ്രിയപ്പെട്ട സെയ്ദ് മുനവർലി ഷിഹാബ് തങ്ങളാണ് ഞങ്ങളുടെ ആദ്യത്തെ സംരംഭത്തിൻ്റെ കുറ്റിയടിക്കൽ കർമ്മം നടത്തുന്നത്. സുദിവശേലി, ആരിഫ് കപിൽ, മുജീബ് കമ്പാർ, മുഹമ്മദ് അലി മാസ്റ്റർ, റൌഫ് ബാവിക്കര, കബീർ ചെർക്കള മുതലായവരും ഉപസ്ഥിതരിദ്ദരു. ಕಾಸರಗೋಡು ನಗರಸಭೆಯ ವ್ಯಾಪ್ತಿಯ ಅಡ್ಕತ್ತಬೈಲಿನ ಮನೆಯೊಂದರಿಂದ ಕಳವು ನಡೆಸಲಾಗಿದೆ. ಮನೆ ಮಾಲಕನ ದೂರಿನನ್ವಯ ಕಾಸರಗೋಡು ಪೊಲೀಸರು ಕೇಸು ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಅಡ್ಕತ್ತಬೈಲು ಗುಡ್ಡೆ ದೇವಸ್ಥಾನದ 2ನೇ ಅಡ್ಡರಸ್ತೆಯ ಪ್ರಭಾತ್ ಕ್ವಾರ್ಟರ್ಸಿನ ಮೇಲಿನ ಮಹಡಿಯ ಕೋಣೆಯಲ್ಲಿ ಕಳವು ನಡೆಸಲಾಗಿದೆ. ಬಾಡಿಗೆ ಕ್ವಾರ್ಟರ್ಸಿನ ಬಾಗಿಲು ಒಡೆದು ತೆಗೆದು 15 ಪೌನು ಚಿನ್ನಾಭರಣ ಮತ್ತು 10,000 ರೂಪಾಯಿಗಳನ್ನು ಅಪಹರಿಸಲಾಗಿದೆ. ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮತ್ತು ಅಪರಾಹ್ನ 3 ಗಂಟೆಯ ಮಧ್ಯೆ ಕಳವು ನಡೆಸಲಾಗಿದೆ ಎಂದು ಕ್ವಾರ್ಟರ್ಸ್ ನಿವಾಸಿ ರುಖಿಯಾ ಅನುಮಾನಿಸಿದ್ದಾರೆ. ರುಖಿಯಾ ತನ್ನ ಬಾಡಿಗೆ ಕ್ವಾರ್ಟರ್ಸ್ನಿಂದ ಸ್ವಲ್ಪವೇ ದೂರದಲ್ಲಿರುವ ಕ್ವಾರ್ಟರ್ಸ್ನ ಮಾಲಕನ ಮನೆಗೆ ಕೆಲಸಕ್ಕೆ ಹೋಗಿದ್ದ ವೇಳೆ ಈ ಪ್ರಕರಣ ಸಂಭವಿಸಿತ್ತು. ಮಗಳು ಫಾಯಿಸ 10 ಗಂಟೆಗೆ ಹೊಲಿಗೆ ತರಬೇತಿ ತರಗತಿಗೆ ತೆರಳಿದ್ದಳು. ಸಂಜೆ 3:30 ಗಂಟೆಗೆ ರುಖಿಯಾ ಕೆಲಸ ಕಳೆದು ಮರಳಿ ಬಂದು ಮನೆಯಲ್ಲಿ ನೋಡಿದಾಗ ಕ್ವಾರ್ಟರ್ಸಿನ ಮುಂದಿನ ಬಾಗಿಲು ಒಡೆದು ತೆಗೆದ ಸ್ಥಿತಿಯಲ್ಲಿತ್ತು. ಒಳಗೆ ಹೋಗಿ ನೋಡಿದಾಗ ಚಿನ್ನಾಭರಣಗಳು ಮತ್ತು ನಗದು ಕಳವು ಹೋಗಿರುವುದು ತಿಳಿದು ಬಂತು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಅವಳು ತೀರನ್ನ ಉಳಿಸದು ಮಗಡೆ ತೊರೆಯಿಟ್ಟಿಟ್ಟು ಪುಟ್ಟು ಒಳಿಸಿಟ್ಟು ಉಳ್ಳೇಕ್ಕೆ ಬಾ ಪೇಡಿಯಾನ್ನು ಪರಂಜಿಟ್ಟು പിന്നെ ഞാനീല് പോകുന്ന ഒരാളോട് പറഞ്ഞ് മേലെ ഒന്ന് ബാ നോക്കാൻ ഞങ്ങൾക്ക് പേടിയാന്ന് പോയിട്ട് അങ്ങനെ ഓനെയും കൂട്ടിയിട്ട് വന്ന് എൻ്റെ പരിചയമുണ്ട് ആള് വന്നിട്ട് നോക്കുമ്പോൾ അതന്നെ 10-15 അടുത്താവും മൊബൈൽ ഫോണും പൈസ അങ്ങനെ 10-13 പോയിട്ടുണ്ടാവും തോന്നുന്നു. എല്ലാം ആയിട്ട് എല്ലാം പറക്കിട്ട് കൊണ്ടു പൈസ എല്ലാം പേടിച്ചിട്ടുണ്ട്. എല്ലാം കൊണ്ടുപോയിരുന്നു കുറച്ച് കുറച്ചായിട്ട് എൻ്റെയും എൻ്റെ മക്കളതും ഉണ്ടായി. ಕ್ವಾರ್ಟರ್ಸಿನ ಕೆಳಗೆ 2 ಕೋಣೆಗಳಿದ್ದರೂ ಅಲ್ಲಿನವರು ಬೀಗ ಜಡಿದು ತೆರಳಿದ್ದರು. ಕ್ವಾರ್ಟರ್ಸಿನ ಮಾಲಕರ ಗೇಟಿನ ಮುಂಭಾಗದಲ್ಲಿ ಅಳವಡಿಸಲಾದ CCTV ಕ್ಯಾಮೆರಾದಲ್ಲಿ ಕಳವು ನಡೆಸಿದ ವ್ಯಕ್ತಿಯ ಚಿತ್ರ ಮೂಡಿಬಂದಿದೆ. ಇದು ತನಿಖೆಗೆ ಸಹಕಾರಿಯಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಬರಿಮಲೆ ವಿಷಯದಲ್ಲಿ ಹೇಳಿಕೆ. UDF ಅಭ್ಯರ್ಥಿ ರಾಜಮೋಹನ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ದಾಖಲು. ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಕೆ. ಕಾಸರಗೋಡು ಜಿಲ್ಲೆಯಲ್ಲಿ ಆವಿಷ್ಕರಿಸಿದ ಚುನಾವಣಾ ಆ್ಯಪ್ ಮತದಾನ ಪ್ರಕ್ರಿಯೆ ಸುಗಮಗೊಳಿಸಲು ಸಹಕಾರಿ. ಚುನಾವಣಾ ಸಂಬಂಧ ಮಹತ್ವದ ಮಾಹಿತಿ ಪಡೆಯಲು ಉಪಯುಕ್ತ. ರಾಜ್ಯದಲ್ಲಿ ವಿಮಾನ ನಿಲ್ದಾಣ ಕೇಂದ್ರೀಕರಿಸಿ ವಂಚನಾ ಜಾಲ. ಉದ್ಯೋಗ ನೀಡುವುದಾಗಿ ಹೇಳಿ 1,000 ರೂಪಾಯಿ ಪಡೆದು ವಂಚನೆ. 300ಕ್ಕೂ ಮಿಕ್ಕಿ ಮಂದಿಯಿಂದ 1,00,000 ರೂಪಾಯಿ ಪಡೆದು ಮೋಸ ಮಾಡಿದ ವ್ಯಕ್ತಿಯ ಬಂಧನ. ಕೇರಳದ ನಾಡಹಬ್ಬ ವಿಶು ಆಚರಣೆಗೆ ಸಜ್ಜುಗೊಳ್ಳುತ್ತಿದೆ ಕಾಸರಗೋಡು ಜಿಲ್ಲೆ. ವಿಶುಕಣಿಗೆ ವಿಶೇಷ ಆಕರ್ಷಣೆ, ಕೊನ್ನೆ ಹೂ ಮಾರುಕಟ್ಟೆಗೆ ಬಂದಿದೆ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹಗಳು. ಚಿನ್ಮಯ ಮಿಷನ್ ವತಿಯಿಂದ ಬಡವರಿಗೆ ಮನೆ ನಿರ್ಮಿಸಿ ನೀಡುವ ಯೋಜನೆ. 2 ಕುಟುಂಬಗಳಿಗೆ ನೀಡುವ ಮನೆಗಳಿಗೆ ಕೆಸರು ಕಲ್ಲು ಮುಹೂರ್ತ. ಸ್ವಾಮಿ ವಿವೇಕಾನಂದ ಸರಸ್ವತಿಯವರಿಂದ ಶಂಕುಸ್ಥಾಪನೆ. ಹೊಸೋಟು ಮಹಲ್ ಯೂತ್ ವಿಂಗ್ ವತಿಯಿಂದ ನಡೆಯಿತು ಸಾಮೂಹಿಕ ಮುಂಜಿ ಸುನ್ನತ್. 61 ಮಕ್ಕಳಿಗೆ ಹೊಸ ಉಡುಪು ತೊಡಿಸಿ ಜುಮಾ ನಮಾಜ್. ಬಡ ಹೆಣ್ಮಕ್ಕಳ ವಿವಾಹಕ್ಕೂ ಸಜ್ಜುಗೊಳ್ಳುತ್ತಿರುವ ಯೂತ್ ವಿಂಗ್. ಇಲ್ಲಿಗೆ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.